ಏನು ಅತ್ತೆಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇತ್ತು ಅದಕ್ಕೆ ಹೊರಗಡೆ ಹೋಗಿ ಬರ್ತೀನಿ ಏನಂತ ಮುಖ್ಯವಾದ ಕೆಲಸ ಕೈ ಗಾಯ ಆಗಿರೋದನ್ನ ಬೀದಿಲೆಲ್ಲ ತೋರಿಸ್ಕೊಂಡು ಬರಬೇಕೇನು ಬೇಡ ಅನುಮಾನನೇ ಆಧಾರವಾಗಿ ಇಟ್ಕೊಂಡು ಮೀನಾಕ್ಷಿ ಮೇಲೆ ತಪ್ಪು ನಡೆಸಕಾಗಲ್ಲ ಸತ್ಯ ಏನು ಅಂತ ಗೊತ್ತಾದ ಮೇಲೆ ಹೇಳೋದು ಒಳ್ಳೆದು ಅತ್ತೆ ಅದು ತುಂಬಾ ಮುಖ್ಯವಾದ ಕೆಲಸ बंद मेले अदेनु अंत हेळ्तीनि हेळि अदके अम्म केळ्तिदार ताने एल्लिगे होग्तिदिरा अंत ओहो अम्मंगे हेळ्दने होगोष्टु दोड्ड केलसना होरगडे होग्बेकाद्रे एल्लिगे होग्ता इदीवि एन् केलस अंत हेळ् होगोदु कामन् सेन्स् तिळ्कोळ्ळि इल्ल अत्ते नानु सरि होगु अल्लम्मा नान मात्र दिलीप और हत्र मतलब सिटे अदे होरगडे होगतीनि अंद्रे हागे कळिसिबिटे एय अत्ते सोसे मध्ये तंद हाकक नोडबेड ओ केलस नोडोगो मद्वे आगोळ मनसल्लि मनसन्न सेरिसो बुद्धि इरबेके होरतु मने हाळ माडो बुद्धि इरबारदु गोत्तायता होगो दीप मुख्यवाद विषय अंत हेळिद्लु अदेनु अंत हेळदेने होदलल्ल अंतदेनिरबहुदु अण्णा नीवु दिनसिनेल्ल तगोंडु अंगडि हत्र होगि नानु नम्म हुडुग हिंदिन सूटरल्लि बंदुबिडुत्तीवि आयतु आयतु आकाशण पानीपुरी को अण्णवरे प्लेट पानीपुरी कुड़ी याक आकाशण नहीं तलवा यहा बिट्री ना निम्गिना वयसली चिखनबू आ सैजली जास्तनी बैठ तीना बाड़ी ना हाँ सर एर प्लेट पानीपुरी कुड़ी नमदु मसाला पुरी आयता सर पानीपुरी अल सर अद पानीपुरी आयता मसाला बेल पानी नल्वत रूपाय आकाशण आ जोड़ी एस्ट चेना हर पिक्चर हीरो हीरोदे हर गंड आंटी अरे अब इतचे भारी आड़ता नोड़े बर पानीपुरी तोके बरदण आलग बंदा इंत जोड़ी ना नोड़ता आकाशण नहीं कर्क बंदी ना हेल्ती दिनसि सामान तरको अथवा स्वीट ड्यूलरी कोड़को अल और पानीपुरी तक के पार्क सूता के सिम के वर्गे कर्क बंदी अंत आकाशण ही कन्डदल एंत सिम बरत गाक ना सिम कर्क बार अद नहीं सरने पानीपुरी ला 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 ला।
ದೇವ್ರೆ, ಇದು ನಿಜವಾಗ್ಲೂ ಸ್ವರ್ಗನೇ ರೀ. ನೋಡ್ರಿ ಈ ರೂಮ್ ಹೇಗಿದೆ ಅಂತ. ಸದ್ಯ ಇದೇ ಕಡಿಮೆ ಬೆಲೆಯದು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಈ ನೆಲ, ಈ ಜಲ. ಲೇ 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 ಲೇ, ನಿನ್ನ ಬಾಯಲ್ಲಿ ನೆಲ ಜಲ ಪದಾನ ಕೇಳಿ ಯಾರಾದ್ರೂ ಕನ್ನಡದ ಕಳವಳಿರೋ ಹೆಣ್ಣು ಮಗಳು ಅನ್ಕೊಂಡ್ಬಿಟ್ಟಾರೋ? ಮೊದಲು ಆ ಜಲ ನಿಲ್ಸಿ ಹೊರಗ್ ಬಾ ಬಾ. ಮೊದಲು ಆ ಗೂಟದಂತಿರೋ ಎಕಡನ ಕಿತ್ತು ಬಿಸಾಕು, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ತಳ್ಳೋ ಗಾಡಿಯಲ್ಲಿ ತಳ್ಕೊಂಡು ಹೋಗ್ಬೇಕಾಗತ್ತೆ. ಈ ಮಂಚ ನೋಡ್ರಿ ಎಷ್ಟು ಮೆತ್ತಗಿದೆ ಅಂತ. ಯಾವ ಕಡೆ ಎದ್ದೊಳ್ಳೋದು, ಯಾವ ಕಡೆ ಮಲ್ಕೊಳ್ಳೋದು, ಒಂದು ಗೊತ್ತಾಗ್ತಾ ಇಲ್ಲ. ಈಗೇನಿದ್ರು ಮಲಗಿರೋದಷ್ಟೇ, ಎದ್ದೇಳೋ ಸೀನೆ ಇಲ್ಲ. ನನ್ನ ಸ್ವರ್ಗಸ್ಥನ ಮಾಡೇ ಬಿಟ್ಲು. ನಮ್ಮ ಫ್ಯಾಮಿಲಿ ಫೋಟೋದಲ್ಲಿ ಎರಡನೇ ಮಗ ಮಿಸ್. ರೀ ನೀವೇನ್ರಿ, ನಿಮ್ಮವ್ವ ಬಂದ್ರು ಅಂದ ತಕ್ಷಣ ಹಿಂಗ್ ಮಲ್ಕೊಂಡ್ಬಿಟ್ರಿ ಬಂದು? ನಾನ್ ನೋಡಿ ವೀರ ವನಿತರ ಹೇಗಿದ್ದೀನಿ. ಜಾಸ್ತಿ ಬಿಲ್ಡಪ್ ಕೊಡ್ಬೇಡವೆ, ನಿನ್ನ ಪಾಪದ ಕೂಡ ತುಂಬಾ ಕೈನೂ ಒಂದು ಇಂಚು ಜಾಗ ಇದೆ ಅಷ್ಟೇ. ನಾವ್ ಇಲ್ಲಿಗೆ ಬಂದಿರೋ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ಕಾಡೋಡಿ ಕಾಫಿ ಎಸ್ಟೇಟ್ ಅಲ್ಲಿ ಹಣ್ಣು ಕುಯ್ಯಕ್ಕೆ ಹೋಗ್ಬೇಕಾಗತ್ತೆ, ಇಲ್ಲ ಹಾಸನ ಜಿಲ್ಲೆ ಹೊಸ ಬಸ್ ಸ್ಟ್ಯಾಂಡ್ದಲ್ಲಿ ಕಡಲೆಕಾಯಿ ಮರಕ್ಕೆ ಹೋಗ್ಬೇಕಾಗತ್ತೆ. ಗಾಯತ್ರಿ ದೇವಿ ಎಮರ್ಜೆನ್ಸಿ ಹಾಸ್ಪಿಟಲ್ ಎಲ್ಲಿದೆ ಅಂತ ಹೇಳ್ತೀರಾ? ಸಾರಿ ಮೇಡಮ್, ಆ ಹೆಸರಲ್ಲಿ ಯಾವ ಹಾಸ್ಪಿಟ್ಲು ಇಲ್ಲ. ಇಲ್ಲ ಮೇಡಮ್, ಆ ಹೆಸರಲ್ಲಿ ಯಾವುದೇ ಹಾಸ್ಪಿಟ್ಲ್ ಇಲ್ಲ. ನಾನೊಬ್ಳೆ ಯಾಕೆ ಕಡಲೆಕಾಯಿ ಮರಕ್ಕೆ ಹೋಗ್ಲಿ? ನೀವು ನನ್ನ ಜೊತೆಲಿ ಇರ್ತೀರಾ, ನಾನು ಒಣಗಿದ ಕಡಲೆಕಾಯಿ ಮಾರ್ತೀನಿ, ನೀವು ಬೇಯಿಸಿದ ಕಡಲೆಕಾಯಿ ಮಾರಿ, ಬೇಡ ಅಂದ್ರೆ ಮಸಾಲೆ ಕಡಲೆಕಾಯಿನೂ ಮಾರಿ. ಬೇಕಿದ್ರೆ ನಾವಿಬ್ರು ಕಡಲೆಕಾಯಿ ಪರಿಶೆಯಲ್ಲಿ ಕಡಲೆಕಾಯಿ ಅಂಗಡಿ ಹಾಕ್ಬೋದಲ್ವಾ? ನನಗೆ ಯಾಕೆ ನೀನ್ ಪಾಪದಲ್ಲಿ ಪಾಲ್ ಕೊಡ್ತಾ ಇದೀಯಾ? ಗಂಡ ಹೆಂಡತಿ ಅಂದ್ರೆ ಹಂಗೆ ಅಲ್ವಾ, ಪಾಪ ಆಗ್ಲಿ ಪುಣ್ಯ ಆಗ್ಲಿ ಅರ್ಧ ಅರ್ಧ. ಓಹೋ, ಈ ಸರಳ ಸತ್ಯ ಹೇಳಕ್ ನನಗೆ ಇಲ್ಲಿ ತನಕ ಕರ್ಕೊಂಡು ಬಂದ್ಯಾ? ಹೋಗೆ. ರೀ ಇವತ್ತು ನಾವ್ ಮದ್ವೆ ಆಗಿದ್ದೀನ, ಇವತ್ತೇ ನೀವು ಮುನ್ಸ್ಕೊಂಡ್ರೆ ನಮ್ ಬಾಳ್ ಚೆನ್ನಾಗಿರತ್ತಾ ಹೇಳಿ? ಬಂದದ್ದೆಲ್ಲ ಬರ್ಲಿ, ಪ್ರೀತಿ ಅಂದಿರ್ಲಿ ಅಂತ ದೊಡ್ಡೋರೆ ಹೇಳಿಲ್ವಾ? ಲೇ, ನಿನ್ನ ಬಾಯಲ್ಲಿ ಕವಿ ಕಾವ್ಯಗಳ ಆಶಯನೇ ಬದಲಾಯಿಸ್ತಿದೆಯಲ್ಲೇ. ಹೋಗ್ಲಿ ಬಿಡು, ಬಂದು ಕೆಲಸನ ಮಾಡೋಣ. ಬಾರೇ ಬಾರೇ ಚಂದದ ಚೆಲುವಿನ ತಾರೇ, ಮೀನು ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬರುತ್ತೀಯನೆ. ಅಯ್ಯೋ ಇರೋ ನೀನು. ಲೇ ಅವನ್ ಸುಳ್ಳು ಹೇಳಿ ಇಲ್ಲಿ ತನಕ ಬಂದಿರೋದು ಹಿಡಿಯೋ ಆಟ ಆಡಕ್ಕೇನೆ? ನೋಡು ಮೀನು, ಈ ರೂಮ್ಗೆ ಒಂದೂವರೆ ಸಾವಿರ ರೂಪಾಯಿ ಬಾಡಿಗೆ, ನಾವು ಒಂದೊಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು. ಕಮ್ ಡಾರ್ಲಿಂಗ್. ನಾನು ಕಂಬೇಕು ಅಂದ್ರೆ ನನ್ನ ಕೋರಿಕೆನ ಈಡೇರಿಸ್ಬೇಕು. ಮತ್ಯಾವ ಕೋರಿಕೆನೆ? ಈ ಹೋಟ್ಲಲ್ಲಿ ನಂಗೆ ಪಾರ್ಟಿ ಕೊಡಿಸ್ಬೇಕು. ನೋಡಮ್ಮ, ನೀವೇನು ಹೆದರ್ಕೋಬೇಡಿ, ಈ ರೇಪಿಸ್ಟ್ಗಳಿಗೆ ಅಂತಲೇ ನಮ್ಮ ಕಾನೂನಲ್ಲಿ ಉಗ್ರವಾದ ಶಿಕ್ಷೆನೇ ಇದೆ. ಕೋಳಿ ಇರೋದೇ ಮಾಂಸಕ್ಕಾಗಿ, ಮಹಿಳೆಯರಿರೋದೇ ದೇಹಕ್ಕಾಗಿ ಅನ್ನೋ ಮನಸ್ಥಿತಿ ಇರೋರಿಗೆ ನಮ್ಮ ಕಾನೂನಲ್ಲಿ ಉಗ್ರವಾದ ಶಿಕ್ಷೆನೇ ಇದೆ. ನೀವು ಇಷ್ಟು ದೂರ ಬಂದು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಂದರೆ ಮಹಿಳೆಯರಿಗೋಸ್ಕರನೇ ಇರೋ ಹೆಲ್ಪ್ಲೈನ್ನ ಬಳಸ್ಕೊಳ್ಳಿ. ಈಗ ನಮ್ಮ ಹೋಮ್ ಮಿನಿಸ್ಟ್ರು ಪ್ರತಿ ಕಾಲೇಜ್ನಲ್ಲೂ ಹೆಲ್ಪ್ಲೈನ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ನೀವು ಅದನ್ನು ಬಳಸ್ಕೋಬೋದು. ನಮ್ಮ ಪೊಲೀಸರು ನಿಮ್ಮ ಹತ್ರ ಬರ್ತಾರೆ, ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಲಕ್ಷ್ಮಣ್ ಸರ್, ನೀವು ಐ ಎಸ್ ಐ ರಾಮಮೂರ್ತಿ ಎರಡು ಲೇಡಿ ಪಿ ಸಿ ಕರ್ಕೊಂಡು ಓಕೆ ಅಡ್ರೆಸ್ ಕೊಡಿ. ಓಕೆ ಸರ್.
ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಹೇಳಿ ಏನಾಗಬೇಕಾಯ್ತು? ನನ್ನ ಹೆಸರು ದೀಪಾ ಅಂತ. ಒಂದು ಕೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು. ಯಾವ ಕೇಸ್ ಬಗ್ಗೆ ಹೇಳಿ? ಕೆಲವು ತಿಂಗಳುಗಳ ಹಿಂದೆ ಲಕ್ಷ್ಮೀಬಾಯಿ ಅನ್ನೋರನ್ನ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ರಿ. ಸೊಸೆಗೆ ಕಿರುಕುಳ ಕೊಡ್ತಾ ಇದ್ದಾರೆ, ದೈಹಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಅವರ ಮೇಲೆ ಕಂಪ್ಲೇಂಟ್ ಇತ್ತು. ಆದ್ರೆ ಅವರನ್ನ ಸ್ವಲ್ಪ ಹೊತ್ತಿನಲ್ಲೇ ನಿರಪರಾಧಿ ಅಂತ ಬಿಟ್ಟು ಕಳಿಸಿದ್ರಿ. ಅದು ಸುಳ್ಳು ಕಂಪ್ಲೇಂಟ್ ಅಂತ ಪ್ರೂವ್ ಆಗಿತ್ತು. ಆ ವಿಷಯವಾಗಿ ಮ್ಯಾಜಿಸ್ಟ್ರೇಟ್ ಕೂಡ ನಿಮ್ಮ ಜೊತೆ ಮಾತಾಡಿದ್ರು. ಈಗ ನೆನಪಾಯ್ತು, ಅದೇ ವಿನಾಯಕ್ ನಗರ ಸೆಕೆಂಡ್ ಮೈನು ಸೆವೆಂತ್ ಕ್ರಾಸ್, ಆ ಕೇಸ್ ಬಗ್ಗೆ ತಾನೇ ನೀವು ಕೇಳ್ತಿರೋದು? ಹೌದು ಸರ್. ನೋಡಿ, ಅದೊಂದು ಫೇಕ್ ಕಂಪ್ಲೇಂಟ್ ಆಗಿತ್ತು, ಅದರಿಂದ ಆ ಫೈಲ್ನ ಕ್ಲೋಸ್ ಮಾಡಿಬಿಟ್ವಿ. ಸೊ ನೀವಿನ್ನು ಹೊರಡ್ಬೋದು. ಪಾರ್ಟಿನ ಈ ಸುಂದರ ಶೃಂಗಾರ ಸಮಯದಲ್ಲಿ ಅದ್ಯಾಕೆ ನೆನಪು ಬಂತು ಈಗ? ಮತ್ತೆ ಬರ್ದೇ ಇರುತ್ತಾ? ಇಂಥ ಬಟ್ಟೆ ಹಾಕೊಂಡಿದ್ದೀನಿ, ಇಂಥ ಊರಿಗೆ ಬಂದಿದ್ದೀನಿ, ಇಂಥ ರೂಮಲ್ಲಿದ್ದೀನಿ, ಅವೆಲ್ಲ ಮಾಡ್ದಿದ್ರೆ ಹೆಂಗೆ? ಅದೇ ಈ ಪಿಕ್ಚರಲ್ಲೆಲ್ಲ ತೋರಿಸ್ತಾರಲ್ಲ, ದೊಡ್ಡ ದೊಡ್ಡ ಕೇಕು, ಅದ್ರ ಮೇಲೆ ಹೆಸರು, ಅದ್ರ ಮೇಲೆ ಬಣ್ಣ ಬಣ್ಣದ ಮೇಣದ ಬತ್ತಿ, ಅದ್ರ ಮೇಲೆ ಬೆಳಕು. ನಾವಿಬ್ರು ತಪ್ಕೊಂಡು ಅದನ್ನ ಕುಯ್ಕೊಂಡು ಅದನ್ನೇ ಮೇಯ್ಕೊಂಡು ಎಷ್ಟು ಚೆನ್ನಾಗಿರುತ್ತಲ್ಲ. ಅದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ ಗೊತ್ತೇನೆ ನಿನಗೆ? ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತಾನೆ ಇರ್ತೀರ. ಹೆಂಡತಿ ವಿಷಯ ಬಂದಾಗ ದುಡ್ಡಿನ ವಿಷಯ ಮರ್ಪಿಡ್ಬೇಕು ಗೊತ್ತಾ? ನೋಡಿ, ನೀವು ಹೀಗೆ ನನ್ನ ಮನ್ಸು ನೋಯಿಸ್ತಾ ಇದ್ರೆ ನನ್ನ ಮುಟ್ಲು ಬೇಡಿ, ನನ್ನ ಮಾತಾಡಿಸ್ಲು ಬೇಡಿ, ನನ್ನ ಕರೀಲು ಬೇಡಿ, ನಾನು ಎಲ್ಲಿಗೂ ಬರಲ್ಲ. ಇದೇ ಪಾರ್ಟಿ ನೆಪದಲ್ಲಿ ಕೊರ್ಗಿ ಕೊರ್ಗಿ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಇವಳು ಬೈಲ್ ತೋರಿಸೋದು ಕರ್ಕೊಂಡು ಬಂದು ನನ್ನ ಬೈಲ್ ಸಮಾಧಿ ಮಾಡ್ತಾವಳಲ್ಲಪ್ಪ. ಸರ್ ಪ್ಲೀಸ್, ನನ್ನ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡಿ. ನಮ್ಮ ಅತ್ತೆ ಮೇಲೆ ಆ ಫೇಕ್ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ತಿಳ್ಕೊಬೇಕಾಗಿದೆ. ನೋಡಿ ಮೇಡಮ್, ನಾವು ಆ ಕಂಪ್ಲೇಂಟ್ ಕಾಲ್ನ ಯಾರು ಮಾಡಿದ್ದು ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ವಿ, ಆದರೆ ಪ್ರಯೋಜನ ಆಗಲಿಲ್ಲ. ನಮಗೆ ಸುಳಿವು ಸಿಗಲಿಲ್ಲ ಅಂದಮೇಲೆ ನಿಮಗೆ ಹೇಗೆ ಸಿಗುತ್ತೆ? ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು. ಸರ್ ಹಾಗಲ್ಲ, ಒಂದು ಪ್ರಯತ್ನ ಮಾಡೋಣ ಅಂತ. ಅಂದರೆ ಪೊಲೀಸ್ನವ್ರ ಕರ್ತವ್ಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ನಾವು ಕರ್ತವ್ಯ ಲೋಪ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರ. ಪೊಲೀಸ್ ಅವ್ರು ಕಂಡಿಡಿಯೋಕ್ಕಾಗದೆ ಇರೋದನ್ನ ನೀವು ಕಂಡಿಡಿಯೋಕೆ ಹೊರಟಿದ್ದೀರಾ ಅಲ್ವಾ? ಇಲ್ಲ ಸರ್, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬ ನಂಬಿಕೆ ಗೌರವ ಇದೆ. ಎಂತೆಂಥ ML ಆಫೀಸರ್ಸ್, ಸೂಪರ್ ಕಾಪ್ಸ್, ಲಾ ಆ್ಯಂಡ್ ಆರ್ಡರ್ಗೋಸ್ಕರ ತಮ್ಮ ಪ್ರಾಣನೇ ಕೊಟ್ಟಿರೋ ಉದಾಹರಣೆ ಇದೆ. ಇಡೀ ದೇಶನೇ ಇಂಟರ್ನಲಿ ಸೆಕ್ಯೂರ್ ಮಾಡ್ತಿರೋದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ನಾನು ನಿಮ್ಮ ಕರ್ತವ್ಯದ ಬಗ್ಗೆ ಅನುಮಾನಿಸ್ತಿಲ್ಲ. ಅವತ್ತು ಕಂಪ್ಲೇಂಟ್ ಸುಳ್ಳಾದರೂ ನಮ್ಮ ಅತ್ತೆಗಾಗಿರೋ ಅವಮಾನ ಅವ್ರ ಎದೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ಅದಕ್ಕೆ ಆ ಕಂಪ್ಲೇಂಟ್ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಾದರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ. ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ದೀಪಾ ಅವರೇ. ನಾನು ನಿಮಗೆ ಸಹಾಯ ಮಾಡ್ತೀನಿ, ಅದು ನಮ್ಮ ಕರ್ತವ್ಯ. ನಾನು ತನ್ನ ತಾಯಿಗೋಸ್ಕರ ಹೋರಾಡೋ ಹೆಣ್ಮಕ್ಳನ್ನ ನೋಡಿದ್ದೀನಿ, ಆದರೆ ತನ್ನ ಅತ್ತೆಗೆ ಕ್ಲೀನ್ ಇಮೇಜ್ ಕೊಡ್ಸೋಕ್ಕೋಸ್ಕರ ಹೋರಾಡೋ ಸೊಸೆನ ನನ್ನ ಸರ್ವಿಸ್ನಲ್ಲೇ ನಾನು ನೋಡಿರಲಿಲ್ಲ. ಡೋಂಟ್ ವೆರಿ, ನಿಮ್ಗೇನೇನು ಡೀಟೇಲ್ಸ್ ಬೇಕೋ ಎಲ್ಲ ಸಿಗುತ್ತೆ. ನಿಮ್ಗೇನು ಡೀಟೇಲ್ಸ್ ಬೇಕು ಅಂತ ಒಂದು ಅರ್ಜಿಲಿ ಮೆನ್ಷನ್ ಮಾಡಿಕೊಡಿ, ನಮಗೆ ಡೀಟೇಲ್ಸ್ ಬಂದಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರಿ ಬಿಡುವೆ, ತಾಳೆ ಕಟ್ಟಿದ ತಪ್ಪಿಗೆ ತಾಳ ಹಾಕೊಂಡು ಬಾಳ್ಬೇಕಾಗಿದ್ದು ಪತಿ ಧರ್ಮ ಅಲ್ವೇನೆ? ದೋಚು ಹೆಂಡತಿಯರಿಂದ ಗಂಡನ ಕಾಪಾಡೋ ಸಂಸ್ಥೆನೇ ಇಲ್ಲಪ್ಪ ಈ ದೇಶದಲ್ಲಿ. ದೇವ್ರೆ ದೇವ್ರೆ ದೇವ್ರೆ, ಎಂತ ಸೌಭಾಗ್ಯ ಕೊಟ್ಬಿಟ್ಟಿಯಪ್ಪ. ಇಲ್ಲಿ ನಾನೇ ಬೇರೆ, ನನ್ನ ಪ್ರಪಂಚನೇ ಬೇರೆ. ಅಲ್ಲೂ ಇದ್ದೆ ಮನೆ ಕೆಲ್ಸೋಳ್ತರ, ಇಲ್ಲಿ ಮಹಾರಾಣಿ ತರ ಇದ್ದೀನಿ. ಸಾಯೋವರೆಗೂ ಇಂಥದನ್ನೇ ಕೊಟ್ಬಿಡಪ್ಪ. ಅಲ್ಲೂ ಇದಾವೆ, ಅದೇ ಹಳೆ ಅತ್ತೆ ಹಳೆ ಮಾವ. ಆ ಮನೆಯಲ್ಲಿ ಆ ಕೆಲ್ಸದೋಳ್ ದೀಪ ಏನ್ ಮಾಡ್ತಿರ್ಬೋದು? ಕೆಲ್ಸ ಬರ್ದೆ
ನಮ್ಮ ಅತ್ತೆ ಕೈಲಿ ಬಾಯಿಗೆ ಬಂದಂಗ ಹೋಗಿಸ್ಕೊತಿರಬಹುದು. ಅವಳು ಬಯಸ್ಕೊಂಡಷ್ಟು ನನಗೆ ತಾನೇ ಖುಷಿ. ದೇವ್ರೆ ದೇವ್ರೆ ದೇವ್ರೆ, ಅವಳನ್ನ ಹಂಗೆ ಇಟ್ಟಿರಪ್ಪ, ನನ್ನ ಯಾವಾಗಲೂ ಹಿಂಗೆ ಇಟ್ಟಿರಪ್ಪ. महाराणि मन काल तेद्रे हज्जेगोबर पुरजन दीप होगी एस्टोत्तु इन मने बंद मने हिरीयर अन्स्कोंडोर्दु आ पाड़ इन किरियर अन्स्कोंडोर्दु ई पाड़ ಕೆಲಸದ ಕಡೆ ಗಮನ ಕೊಡು. ಊರತ್ತು ಆ ಮೊಬೈಲ್ ಇಟ್ಕೊಂಡೆ ಕೂತ್ಕೊಂಡಿರಬೇಕಾ? ದೇವರ ಫೋಟೋದಲ್ಲಿ ಇರೋ ಆಯುಧ ತರ ಬರೀ ಮಾತಾಡ್ತಾ ಇದ್ರೆ ಗಂಡ ಆಗೋನ್ ಸಂಬಂಧ ಗಟ್ಟಿ ಆಗಲ್ಲ. ಬಂದವನಿಗೆ ಹೊತ್ತೊತ್ತಿಗೆ ಸರಿಯಾಗಿ ರುಚಿ ರುಚಿಯಾಗಿ ಅಡಿಗೆ ಬೇಯಿಸ ಹಾಕೋದನ್ನ ಕಲಿ. ಇಲ್ಲ ಅಂದ್ರೆ ಹುಡುಗಿ ನೋಡಿದ್ರೆ ಹಿಂಗೆ, ಅಡಿಗೆ ನೋಡಿದ್ರೆ ಹಂಗೆ ಅಂತ ಆಡ್ಕೋತಾರೆ. ನೋಡಿ, ಆಗ್ಲಿಂದ ಬಾಗ್ಲಿ ಕಡೆನೇ ನೋಡ್ತಿದ್ರಲ್ಲ, ಈಗ ಬಂದ್ರು ನಿಮ್ಮ ಸೊಸೆ. ಅಯ್ಯೋ, ಇದೇನಿದು? ಆಕಾಶಣ್ಣ ದೀಪ ಅತ್ತಿಗೆ ಇಬ್ರು ಹಿಂದೆ ಮುಂದೆ ಬಂದ್ರು. ಓಹೋ, ಅಂದ್ರೆ ಇಬ್ರು ಹೊರಗಡೆ ಎಲ್ಲೋ ಸುತ್ತಾಡಕ್ಕೆ ಹೋಗಿದ್ರು ಅನ್ಸುತ್ತೆ. ಸುಡೋದಿದ್ರೆ ಲಂಕೆ ಸುಡು, ತೌರನ್ ಯಾಕೆ ಸುಡ್ತೀಯ? ಮದುವೆ ಗೊತ್ತಾಗ್ತಿದ್ದ ಹಾಗೆ ಮನೆ ಸುಡೋದನ್ನ ಕಲಿಬೇಕು ಅನ್ನೋ ಕಾನೂನು ಇದೆಯಾ? ಹೊರಗಿನ ಕಿಚ್ಚು ಮನೆ ಸುಡುತ್ತೆ, ಒಳಗಿನ ಕಿಚ್ಚು ಮನೆ ತನನ್ನೇ ಸುಡುತ್ತೆ. ತಿಳ್ಕೊ. ಇದೇನಪ್ಪ ಆಕಾಶ್, ಇವತ್ತು ಇಷ್ಟೊತ್ತಾಯ್ತು ನಿನ್ನ ಸಂತೆ ವ್ಯಾಪಾರ? ಎಲ್ಲ ಸಾಮಾನು ಒಂದೇ ಅಂಗಡಿನಲ್ಲಿ ಸಿಕ್ಕಲಿಲ್ಲ, ಅದಕ್ಕೆ ಸ್ವಲ್ಪ ತಡ ಆಯ್ತು. ಈಗಂತೂ ಕನ್ನಡದಲ್ಲಿ ಎಂತೆಂತ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಗೊತ್ತಾ? ನೀವ್ಯಾಕೆ ಅತ್ತಿಗೆ ನಾ ಸಿನಿಮಾ ಕರ್ಕೊಂಡು ಹೋಗ್ಬಾರ್ದು? ನನ್ನ ಮತ್ತಿಗಿಷ್ಟು ಮಗ ಬಿಸ್ಲಲ್ಲಿ ಓಡಾಡ್ಕೊಂಡು ಬಂದಿದ್ದಾನೆ, ಒಂದು ಲೋಟ ಶರಬತ್ ಮಾಡ್ಕೊಡೋದು ಬಿಟ್ಟು. ಆಕಾಶ್, ಶರಬತ್ ಮಾಡ್ಕೊಳ್ಳೇನಪ್ಪ? ಹೂನವ್ವ, ಶರಬತ್.